ಬೆಂಗಳೂರಿನಲ್ಲಿ ಅದೊಂದು ನಿತ್ಯ ವಿಪರೀತ ಜನ ಓಡಾಡತಕ್ಕಂಥ ಜಾಗ ಅಲ್ಲಿ ಬಿಬಿಎಂಪಿ ಕಾಮಗಾರಿ ನಡೀತಾ ಇತ್ತು ಏಕಾಏಕಿ ಸ್ಥಗಿತ ಮಾಡಿ ಅಧಿಕಾರಿಗಳು ಮತ್ತೆ ಬಿ ಬಿ ಎಂ ಪಿ ಕೆಲಸದವರು ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅವರನ್ನು ಹುಡುಕೊಡ್ರಪ್ಪ ಮೊದಲು ಕಾಮಗಾರಿ ಮುಗಿಸಿ ಅಂತ ಆ ಭಾಗದ ಜನ ಈಗ ಕೇಳ್ಕೊತಾ ಇದ್ದಾರೆ ಏನಾಗಿದೆ ಎಷ್ಟು ಕೋಲಿ ಅಂತ ನೋಡೋಣ ಬನ್ನಿ ಪಾಲಿಕೆಯಿಂದ ಅರ್ಧಂಬರ್ಧ ಕೆಲಸ ಕಾಮಗಾರಿ ಬಿ ಬಿ ಅಧಿಕಾರಿಗಳು ಸಿಬ್ಬಂದಿ ನಾಪತ್ತೆ ದಯವಿಟ್ಟು ಹುಡುಕಿಕೊಡಿ ಅಂತಿದ್ದಾರೆ ಸಾರ್ವಜನಿಕರು ಇದು ಗೋರಿಪಾಳ್ಯ ವಾರ್ಡ್ನ ಹೊಸಹಳ್ಳಿ ರೈಲ್ವೆ ಬ್ರಿಡ್ಜ್ ಈ ರೈಲ್ವೆ ಮೇಲ್ಸೇತುವೆಯ ಪುನರ್ ನಿರ್ಮಾಣದ ಕಾಮಗಾರಿಯನ್ನು ಬಿಬಿಎಂಪಿ ಎರಡೂವರೆ ತಿಂಗಳ ಹಿಂದೆ ಕೈಗೆತ್ತಿಕೊಂಡಿತ್ತು ಅವಾಗಿನಿಂದ ಜನರ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಆರಂಭವಾದ ಒಂದು ತಿಂಗಳು ಶರವೇಗದಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು ಕಳೆದ ಒಂದೂವರೆ ತಿಂಗಳಿನಿಂದ ನಾಪತ್ತೆಯಾಗಿದ್ದಾರೆ ಇದರಿಂದ ಈ ರೈಲ್ವೆಯನ್ನೇ ಅವಲಂಬಿಸಿರುವಂತಹ ಜನ ನಿತ್ಯ ನರಕವನ್ನು ಅನುಭವಿಸ್ತಿದ್ದಾರೆ ಬಿಬಿಎಂಪಿ ಸಿಬ್ಬಂದಿಗಳು ಎಲ್ಲಿ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಎರಡು ತಿಂಗಳಿಂದ ಜನ ಸಂಧಿ ಪಂದಿಲೆಲ್ಲ ನುಗ್ಗಾಡ್ಕೊಂಡು ಓಡಾಡ್ಕೊಂಡು ನಾಳೆ ದಿನ ರೈಲ್ವೆ ಪಟ್ಟಿ ಮೇಲೂ ನುಗ್ಗುವಂತವರು ಇರ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಒಣೆ ಈ ಕೆಲಸ ಮಾಡೋಕೆ ಎರಡು ತಿಂಗಳಿಂದ ಬೇಕಾ ಟೈಮ್ ಬೇಕಾ ಯಾಕೆ ಕಾಲಹರಣ ಮಾಡ್ತಾವ್ರೆ ಚಾಮರಾಜಪೇಟೆ ಮತ್ತು ವಿಜಯನಗರಕ್ಕೆ ಇದೇ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಿಂದ ಈ ರಸ್ತೆ ಬಗೆಹರಿಸಿದ್ರೆ ತುಂಬಾ ಆಯ್ತದೆ ಜನರಿಗೆ ನಿತ್ಯ ಸಂಕಷ್ಟ ಗೋರಿಪಾಳ್ಯದಿಂದ ವಿಜಯನಗರಕ್ಕೆ ತೆರಳಲು ಜನ ನಿತ್ಯ ಪರದಾಡುವಂತಾಗಿದೆ ವಿಜಯನಗರ ಟು ಗೋರಿಪಾಳ್ಯ ಹಾಗೆ ಗೋರಿಪಾಳ್ಯದಿಂದ ವಿಜಯನಗರಕ್ಕೆ ಹೋಗುವಂತಹ ಜನ ಪರ್ಯಾಯ ಮಾರ್ಗವನ್ನು ಅವಲಂಬಿಸಿದ್ದಾರೆ ಕೇವಲ ಹತ್ತು ನಿಮಿಷದ ರಸ್ತೆಗೆ ಮುಕ್ಕಾಲು ಗಂಟೆ ಪ್ರಯಾಣಿಸಬೇಕಾಗಿದೆ ಪೈಪ್ಲೈನ್ ರಸ್ತೆ ಹಾಗೂ ಟೆಲಿಕಾಂ ಲೇಔಟ್ ಕಡೆಯಿಂದ ಟ್ಯಾಂಕ್ ಬಂಡ್ ರಸ್ತೆ ಸೇರಿ ಮೈಸೂರು ರಸ್ತೆ ಕಡೆ ಸಂಚರಿಸುವ ವಾಹನ ಸವಾರರು ಬದಲಿ ರಸ್ತೆಯನ್ನು ಬಳಸ್ತಿದ್ದಾರೆ ಇದರಿಂದ ಜಾಮ್ ಆಗಿ ಜನ ಗೋಳಾಡ್ತಿದ್ದಾರೆ ನಮ್ಮ ಮಕ್ಕಳು ಓದೋದು ವಿಜಯನಗರದಲ್ಲಿ ಇವಾಗ ಈ ಬ್ರಿಡ್ಜ್ ಇಲ್ಲದೆ ಇರೋದಕ್ಕೆ ಅಲ್ಲಿ ಅಂಡರ್ ಪಾಸ್ ಇದೆ ಅಂಡರ್ ಪಾಸಿಂದ ಬರೋಕ್ಕೆ ಒಂದು ಒನ್ ಅವರ್ ಆಗಿದ್ರು ಕ್ರಾಸ್ ಆಗೋಕ್ಕೆ ಆಗುತ್ತೆ ಮಕ್ಕಳನ್ನ ಸ್ಕೂಲ್ಗೆ ಬಿಡಬೇಕಂದ್ರೆ ಒನ್ ಅವರ್ ಮುಂಚೆ ಬಿಡಬೇಕಾಗಿತ್ತು ನಮ್ಗೆ ಈ ರೋಡೊಂದು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ಒಂದೆರಡು ನಿಮಿಷ ಗೋರಿಪಾಳದಿಂದ ವಿಜಯನಗರಕ್ಕೆ ಇದು ಬ್ರಿಡ್ಜ್ ಕ್ಲೋಸ್ ಮಾಡಿ ಮೂರು ತಿಂಗಳು ಆಯಿತು ಒಂದು ಮೂರು ವಾರ ಕೆಲಸ ಮಾಡ್ರು ಈ ಕಡೆಯಿಂದ ಲೇಔಟ್ಗೆ ಹೋದ್ರೆ ತುಂಬಾ ಕಷ್ಟ ಆಗ್ತಿದೆ ಈ ಸ್ಕೂಲ್ಗೆ ಹೋಗೋಕೆ ಕಷ್ಟ ಆಗ್ತಿದೆ ಒಳಗಡೆಯಿಂದ ನಾವು ಹೋದ್ರೆ ಒನ್ ಅವರ್ ಅರ್ಧ ಅವರ್ ಆಗುತ್ತೆ ತುಂಬಾ ಟ್ರಾಫಿಕ್ ಸರ್ ಕಷ್ಟ ಆಗ್ಬಿಟ್ಟಿದೆ ಶಾಲಾ ಕಾಲೇಜು ಆಸ್ಪತ್ರೆ ಸೇರಿ ಇತ್ಯಾದಿ ಸೌಲಭ್ಯಗಳಿಗೆ ಗೌರಿಪಾಳ್ಯ ಪಾದರಾಯನ್ಪುರ ನಿವಾಸಿಗಳು ಈ ರೈಲ್ವೆ ಬ್ರಿಡ್ಜ್ ಅನ್ನು ಅವಲಂಬಿಸಿದ್ದಾರೆ ಅಲ್ಲದೆ ರಾತ್ರಿ ವೇಳೆ ಇಲ್ಲಿ ಪುಂಡರ ಕಾಟ ಕೇವಲ ಐದರಿಂದ ಹತ್ತು ನಿಮಿಷದ ರಸ್ತೆಗೆ ಕಿಲೋಮೀಟರ್ ಗಟ್ಟಲೆ ಸುತ್ತಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕಾಮಗಾರಿ ನಿಲ್ಲಿಸಿದ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೆಲಸ ಜಾಗ ಅಲ್ಲ ಏನಿಲ್ಲ ಹಿಂಗ ಎರಡ್ ಮೂರ್ ತಿಂಗಳು ನಾಲ್ಕ್ ತಿಂಗಳ ಬಿಟ್ಬಿಟ್ರೆ ಯಾರು ಇದು ಜವಾಬ್ದಾರಿ ಹೇಳಿ ಇದು ಏನು ಕೆಲಸ ಇದು ಮಾಡಿದ್ರೆ ಕ್ಲೀನ್ ಅಚ್ಚಾಟ ಮಾಡ್ಬೇಕಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅರ್ಧ ಬರ್ದ ಬಿಟ್ಟು ಹೋದ್ರೆ ಅದು ಏನು ಮಾಡೋದು ಹೆಂಗ ಆ ಗಾಡಿಗಳು ಹೆಂಗ ಓಡಾಡೋದು ಒಟ್ಟಾರೆ ನೂರು ಮೀಟರ್ ಕಾಮಗಾರಿಯಿಂದ ನಿತ್ಯ ಸಾವಿರಾರು ಜನ ಪರದಾಡುವಂತಾಗಿದೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಜನ ಗೋಳಾಡುವಂತಾಗಿದೆ ಮಾತನಾಡಿದ್ರೆ ಹೈಟೆಕ್ ಟೆಕ್ನಾಲಜಿ ಕೋಟಿ ಕತೆ ಹೇಳುವ ಬಿಬಿಎಂಪಿ ಈ ಚಿಕ್ಕ ಕೆಲಸ ಮುಗಿಸುವುದೇ ಇರೋದೇ ನಾಚಿಕೆಗೇಡಿನ ವಿಚಾರ ಮಾದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು